ಬಿಸಿ ಬಿಸಿಯಾಗಿರುವ ಈ ಸಮ್ಮರ್ನಲ್ಲಿ ತಣ್ಣನೆಯ ಐಸ್ಕ್ರೀಮ್ನ ತಿನ್ನೋಣವ? ಒಂದು ನಿಮಿಷ, ಐಸ್ಕ್ರೀಮ್ ತಿನ್ನೋಣವ ಇಲ್ಲಾಂದರೆ ಪಾಮ ಇಲ್ಲ? ಪಾಮ ಇಲ್ಲ, ಹೌದು. ಇವತ್ತು ನಾವು ಐಸ್ಕ್ರೀಮ್ ಹಾಗೂ ಫ್ರೋಜನ್ ಡೆಸರ್ಟ್ ಇದ್ರ ಬಗ್ಗೆ ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತೀವಿ. ನಮ್ಮ ಭಾರತ ದೇಶ ಅಲ್ಲದೆ ಕಂಪ್ಲೀಟ್ ವರ್ಲ್ಡಲ್ಲಿ ಫ್ರೋಜನ್ ಡೆಸರ್ಟ್ ಐಸ್ಕ್ರೀಮ್ಗಿಂತ ತುಂಬಾ ಜನ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ. ಫ್ರೋಜನ್ ಡೆಸರ್ಟ್ ಹಾಗೂ ಐಸ್ಕ್ರೀಮ್ ಇದು ಎರಡರಲ್ಲಿ ನಮಗೆ ಯಾವುದೇ ರೀತಿಯಾದ ಡಿಫ್ರೆನ್ಸ್ನ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಐಸ್ಕ್ರೀಮ್ ಹಾಗೂ ಫ್ರೋಜನ್ ಡೆಸರ್ಟ್ ಇದು ಎರಡು ನೋಡಲಿಕ್ಕೆ ಕಂಪ್ಲೀಟಾಗಿ ಸೇಮ್ ಇರುತ್ತೆ, ಅದರ ಟೇಸ್ಟಲ್ಲಾಗಲಿ ಹಾಗೂ ಅದರ ಟೆಕ್ಸ್ಚರಲ್ಲಾಗಲಿ. ಇವತ್ತು ನಾವು ಇದರ ಒನ್ ಬೈ ಒನ್ ಡಿಫ್ರೆನ್ಸ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೆಯ ಡಿಫ್ರೆನ್ಸ್, ಐಸ್ಕ್ರೀಮ್ ಕಂಪ್ಲೀಟಾಗಿ ಒಂದು ಮಿಲ್ಕ್ ಪ್ರಾಡಕ್ಟ್ಸಿಂದ ತಯಾರು ಮಾಡಲ್ಪಟ್ಟಿರುತ್ತೆ, ಹಾಗೂ ಫ್ರೋಜನ್ ಡೆಸರ್ಟ್ ಪಾಮ್ ಆಯಿಲ್ ಹಾಗೂ ಎಡಿಬಲ್ ವೆಜಿಟೇಬಲ್ ಆಯಿಲಿಂದ ಮಾಡಿರ್ತಾರೆ. ಎರಡನೇ ವ್ಯತ್ಯಾಸ, ಐಸ್ಕ್ರೀಮ್ನಲ್ಲಿ ಮೇಜರ್ ಕಾಂಪೊನೆಂಟ್ ಆಗಿರುವ ಫ್ಯಾಟ್ ಸೋರ್ಸ್ನ ಗೀ ಹಾಗೂ ಬಟರ್ನಿಂದ ಯೂಸ್ ಮಾಡ್ತಾರೆ. ಅದೇ ಫ್ರೋಜನ್ ಡೆಸರ್ಟಲ್ಲಿ ತುಂಬ ಈಸಿಯಾಗಿ ದೊರಕುವಂಥ ಎಡಿಬಲ್ ವೆಜಿಟೇಬಲ್ ಆಯಿಲ್ನ ಅಂದರೆ ಪಾಮ್ ಆಯಿಲ್ ಆಗಿರಲಿ ಹಾಗೂ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿ ಇದರ ಫ್ಯಾಟ್ ಸೋರ್ಸ್ಗೋಸ್ಕರ ಬಳಸ್ತಾರೆ. ಹಾಗೂ ಮೂರನೇ ಡಿಫ್ರೆನ್ಸು, ಐಸ್ಕ್ರೀಮ್ನ ಕಂಪ್ಲೀಟಾಗಿ ಒಂದು ಹೋಲ್ ಮಿಲ್ಕ್ ಪ್ರಾಡಕ್ಟ್ಸಿಂದನೇ ಮಾಡ್ತಾರೆ. ಫ್ರೋಜನ್ ಡೆಸರ್ಟ್ನ ಸ್ಕಿಮ್ ಮಿಲ್ಕ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಫೋರ್ತ್ ಡಿಫ್ರೆನ್ಸು, ಐಸ್ಕ್ರೀಮ್ನ ಕಂಪ್ಲೀಟಾಗಿ ಒಂದು ಎಕ್ಸ್ಪೆನ್ಸಿವ್ ಆಗಿರುವ ನ್ಯಾಚುರಲ್ ಗೀ ಹಾಗೂ ಬಟರ್ ಮಿಲ್ಕ್ ಪ್ರಾಡಕ್ಟ್ಸ್ನ ಮಾಡ್ತಾರೆ. ಅದೇ ಫ್ರೋಜನ್ ಡೆಸರ್ಟ್ ಬಂದು ಕಂಪ್ಲೀಟಾಗಿ ವೆಜಿಟೇಬಲ್ ಫ್ಯಾಟ್ ಕಂಟೆಂಟ್ನ ಯೂಸ್ ಮಾಡ್ತಾರೆ. ಸೊ ಕಾಸ್ಟಿಂಗಲ್ಲಿ ನಿಮಗೆ ಐಸ್ಕ್ರೀಮ್ಗಿಂತ ಫ್ರೋಜನ್ ಡೆಸರ್ಟು ಚೀಪರ್ ಆಗಿ ಬಿಡುತ್ತೆ, ಯಾಕಂದರೆ ಮಿಲ್ಕ್ ಅಲ್ಲಿ ಕಂಟೆಂಟ್ ಇರೋದಿಲ್ಲ. ಹಾಗೆ ಐದನೇ ಡಿಫ್ರೆನ್ಸು, ಐಸ್ಕ್ರೀಮ್ ಹಾಗೂ ಫ್ರೋಜನ್ ಡೆಸರ್ಟ್ ಇದರಲ್ಲಿ ಫ್ರೋಜನ್ ಡೆಸರ್ಟ್ ತುಂಬ ಸ್ಮೂತಿಯಾಗಿ ನಿಮಗೆ ಫೀಲ್ ಆಗುತ್ತೆ, ಐಸ್ಕ್ರೀಮ್ಗೆ ರಿಚ್ ಆಗಿರುವ ಒಂದು ಟೇಸ್ಟ್ನ ನಿಮಗೆ ಕೊಡುತ್ತೆ. ಹಾಗೆ ಆರನೇ ಡಿಫ್ರೆನ್ಸು, ಐಸ್ಕ್ರೀಮ್ ಮೆಲ್ಟ್ ಆದಾಗ ನಿಮಗೆ ಮಿಲ್ಕ್ನಂಥ ಫೀಲ್ನ ನಿಮಗೆ ತೋರಿಸುತ್ತೆ, ಅದೇ ನಿಮಗೆ ಫ್ರೋಜನ್ ಡೆಸರ್ಟಲ್ಲಿ ಫಾರ್ಮ್ ಟೈಪ್ ಇರುತ್ತೆ. ಏಳನೇ ಡಿಫ್ರೆನ್ಸ್, ಫ್ರೋಜನ್ ಡೆಸರ್ಟು ಕಂಪ್ಲೀಟಾಗಿ ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡಿ ಮಾಡ್ತಾರೆ, ಇದರಿಂದ ವೆಜಿಟೇಬಲ್ ಆಯಿಲ್ನ ಫ್ರೀಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಹೈಡ್ರೋಜೆನಿ ಟ್ರಾನ್ಸ್ಫಾರ್ಮ್ಸ್ನ ಒಂದು ಮೆಥಡಿಂದ ಈ ಆಯಿಲ್ನ ಸಾಲಿಡ್ ಫ್ಯಾಟಾಗಿ ಕನ್ವರ್ಟ್ ಮಾಡಿ ಅದನ್ನು ಫ್ರೀಸ್ ಮಾಡ್ತಾರೆ. ಇದು ಈ ರೀತಿಯ ಒಂದು ಪ್ರಾಸೆಸ್ಸು ಐಸ್ಕ್ರೀಮ್ನಲ್ಲಿ ಇರೋದಿಲ್ಲ, ಆದ್ದರಿಂದನೇ ಐಸ್ಕ್ರೀಮು ಟ್ರಾನ್ಸ್ ಫ್ಯಾಟ್ ಫ್ರೀ ಅಂತ ಅದನ್ನು ಕೂಡ ತೋರಿಸ್ತಾರೆ. ಏತ್ ಡಿಫ್ರೆನ್ಸ್, ಐಸ್ಕ್ರೀಮ್ನಲ್ಲಿ ರಿಚ್ ಮಿಲ್ಕ್ ಪ್ರೋಟೀನ್ ಆಗಿರುವ ಮಿಲ್ಕ್ ಪೌಡರ್ಸ್ ಹಾಗೂ ವೇ ಪೌಡರ್ಸ್ನ ಯೂಸ್ ಮಾಡ್ತಾರೆ, ಈವನ್ ಫ್ರೋಜನ್ ಡೆಸರ್ಟಲ್ಲೂ ಯೂಸ್ ಮಾಡ್ತಾರೆ. ಆದರೆ ಫ್ರೋಜನ್ ಡೆಸರ್ಟಲ್ಲಿ ಮೇನ್ಲಿ ಈ ವೆಜಿಟೇಬಲ್ ಆಯಿಲು ಕಂಟೆಂಟ್ ಜಾಸ್ತಿ ಇರುತ್ತೆ, 10.2% ಇರುತ್ತೆ. ಹಾಗೂ ಇದು ಎರಡೂ ಕಾಂಬಿನೇಷನಲ್ಲಿ ನಿಮಗೆ ಸ್ಟೆಬಿಲೈಸರ್ಸ್, ಎಮ್ಯುಲಸೈಫರ್ ಹಾಗೂ ನ್ಯಾಚುರಲ್ ಫ್ಲೇವರ್ಸ್ನ ಯೂಸ್ ಮಾಡಿರ್ತಾರೆ. ಎರಡು ಸೇಮ್ ಟು ಸೇಮ್, ಬಟ್ ಒಂದೇ ಒಂದು ಡಿಫ್ರೆನ್ಸು. ಇಂಡಿಯಾನಲ್ಲಿ ಅಮುಲ್, ಮದರ್ ಡೈರಿ ಹಾಗೂ ಹ್ಯಾವ್ಮೋರ್ ಕಂಪನಿ ಐಸ್ಕ್ರೀಮ್ಸ್ನ ಮಾಡ್ತಾರೆ, ಹಾಗೂ ಹಿಂದೂಸ್ತಾನ್ ಯೂನಿ ಲಿವರ್ ಕಂಪನಿ ಆಗಿರುವ ಕ್ವಾಲಿಟಿ ವಾಲ್ಸ್ ಅವರು ಫ್ರೋಜನ್ ಡೆಸರ್ಟ್ನ ಇಂಡಿಯಾನಲ್ಲಿ ಮಾಡ್ತಾರೆ, ಹಾಗೂ ಕ್ರೀಮ್ ಬೆಲ್ ಮತ್ತು ವಾಡಿಲಾಲ್ ಅವರು ಐಸ್ಕ್ರೀಮ್ ಹಾಗೂ ಫ್ರೋಜನ್ ಡೆಸರ್ಟ್ ಇದೆರಡು ನಾನು ಮಾಡ್ತಾರೆ. ಕೆಲವು ದಿನಗಳ ಹಿಂದೆ ಒಂದು ಸೆನ್ಸೇಷನಲ್ ಆಗಿರುವ ಒಂದು ನ್ಯೂಸ್ ಹೊರಗಡೆ ಬಂದಿತ್ತು. ಅಮುಲ್ ಕಂಪನಿಯವರು ಒಂದು ಅಡ್ವರ್ಟೈಸ್ಮೆಂಟ್ನ ಬಿಟ್ಟಿದ್ರು, ಏನದಂದರೆ ರಿಚ್ ಮಿಲ್ಕಿಂದ ಮಾಡಿರುವ ಪ್ಯೂರ್ ಆಗಿರುವ ಒಂದು ಐಸ್ಕ್ರೀಮ್ನ ನೀವು ತಿನ್ನಬೇಕು, ಅದನ್ನು ಬಿಟ್ಟು ಈ ಎಡಿಬಲ್ ಆಯಿಲಿಂದ ಮಾಡಿರುವ ಐಸ್ಕ್ರೀಮ್ಸ್ನ ತಿನ್ನಬೇಡಿ ಅಂತ. ಇದು ಇಂಡೈರೆಕ್ಟ್ ಆಗಿ ಕ್ವಾಲಿಟಿ ವಾಲ್ಸ್ ಅವ್ರಿಗೆ ಹಿಟ್ ಮಾಡುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಆಗಿತ್ತು. ಅದಕ್ಕೆ ಕ್ವಾಲಿಟಿ ವಾಲ್ಸ್ ಅವರು ಬಾಂಬೆ ಹೈಕೋರ್ಟ್ಗೆ ಅವರು ಅಪೀಲ್ ಮಾಡಿದರು. ಸೊ ಕೊನೆಗೂ ಕ್ವಾಲಿಟಿ ವಾಲ್ಸ್ ಅವರು ಈ ಕೇಸ್ನ ಗೆದ್ದರು. ಹೇಗೆ ಅಂತೇಳಿದ್ರೆ FSSAI ಅವರ ಇನ್ಸ್ಟ್ರಕ್ಷನ್ ಮುಖಾಂತರ ಒಂದು ಬಿಗ್ ಇಂಪ್ಯಾಕ್ಟ್ನ ಮಾಡಿದ್ರು, ಅಂದರೆ ಅವರ ಎಲ್ಲ ಪ್ರಾಡಕ್ಟ್ ಮೇಲೆ ಕಂಟೆಂಟ್ 10.2% ಆಗಿರುವ ಎಡಿಬಲ್ ವೆಜಿಟೇಬಲ್ ಆಯಿಲ್ನ ಮಿಕ್ಸ್ ಮಾಡಿದ್ದೀವಿ ಹಾಗೂ ಇದರ ಕಾಂಪೊನೆಂಟ್ಸ್ನ ಅದರ ಪರ್ಸೆಂಟೇಜ್ನ ಅದನ್ನು ಪ್ರಾಡಕ್ಟ್ನ ಮೇಲೆ ಶೇರ್ ಮಾಡಲಿಕ್ಕೆ ಶುರು ಮಾಡಿದ್ರು. FSSAI ಇವರ ಚಾರ್ಟ್ನ ನೀವು ನೋಡಿದ್ರೆ ಐಸ್ಕ್ರೀಮ್ ಹಾಗೂ ಫ್ರೋಜನ್ ಡೆಸರ್ಟ್ ಏನು ದೊಡ್ಡ ಡಿಫ್ರೆನ್ಸ್ ಇರಲ್ಲ, ಇದರಲ್ಲಿ ಮಿಲ್ಕ್ ಫ್ಯಾಟ್ ಕಂಟೆಂಟ್ ಇರುತ್ತೆ ಹಾಗೂ ಇದರಲ್ಲಿ ಎಡಿಬಲ್ ಆಯಿಲ್ ಆಗಿರುವ ಪಾಮ್ ಆಯಿಲ್ ಹಾಗೂ ಕೋಕೋನಟ್ ಆಯಿಲ್ನ ಕಂಟೆಂಟು ಇದರಲ್ಲಿ ಇರುತ್ತೆ. ಸೊ ಈಗಂತೂ ನಿಮಗೆ
ಎಷ್ಟು ದೊಡ್ಡ ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇನ್ನು ಮುಂದೆ ನೀವು ನಿಮ್ಮ ಫ್ಯಾಮಿಲಿಗಾಗಲಿ ಮಕ್ಕಳಿಗಾಗಲಿ ನೀವು ತಿನ್ಲಿಕ್ಕಾದರೂ ಸಹ ಐಸ್ ಕ್ರೀಮ್ ಬೇಕಾ ಇಲ್ಲ ಫ್ರೋಜನ್ ಡೆಸರ್ಟ್ ಬೇಕಂತ ದಯವಿಟ್ಟು ರೆಫರ್ ಮಾಡಿ ಆ ಪ್ರಾಡಕ್ಟ್ನ ತಗೊಳ್ಳಿ ಹಾಗೂ ಎಂಜಾಯ್ ಮಾಡಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ.